ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಸಚಿವ ಎಸ್ಆರ್ ಶ್ರೀನಿವಾಸ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳೊಂದಿಗೆ ಸರಳವಾಗಿ ಆಚರಿಸಿಕೊಂಡರು. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ಆರ್ ಶ್ರೀನಿವಾಸ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳ ಸಮ್ಮುಖದಲ್ಲಿ ಸರಳವಾಗಿ ಆಚರಿಸಿಕೊಂಡರು. ತುಮಕೂರಿನ ವಿದ್ಯಾನಗರದಲ್ಲಿರುವ ತಮ್ಮ ಸ್ವಗೃಹದಲ್ಲಿ ಸಚಿವ ಶ್ರೀನಿವಾಸ್ ಅವರು ತಮ್ಮ ಕುಟುಂಬದೊಂದಿಗೆ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಪಾಲಿಕೆಯ ಮೇಯರ್ ಲಲಿತಾ ರವೀಶ್ ಸೇರಿದಂತೆ ಪಾಲಿಕೆ ಸದಸ್ಯರುಗಳು, ಜೆಡಿಎಸ್ ಮುಖಂಡರಾದ ಗೋವಿಂದರಾಜು, ಕ್ಯಾಸಂದ್ರ ಗಣೇಶ್ ಸೇರಿದಂತೆ ಹಲವಾರು ಮುಖಂಡರುಗಳು ಹಾಗೂ ಗುಬ್ಬಿ ಕ್ಷೇತ್ರದ ಅಭಿಮಾನಿಗಳು ಸಚಿವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿದರು. ಹುಟ್ಟುಹಬ್ಬದ ಪ್ರಯುಕ್ತ ಪುಷ್ಪಹಾರದ ಸುರಿಮಳೆಯನ್ನೇ ಸುರಿಸಿದರು. ನಿರಂತರ ಹೋರಾಟದ ಫಲವಾಗಿ ತುಮಕೂರು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದೆ ಎಂದು ನರಸಿಂಹರಾಜು ಹೇಳಿದ್ದಾರೆ. ನಿರಂತರ ಹೋರಾಟದ ಫಲವಾಗಿ ಇಂದು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿದ್ದಕ್ಕೆ ನಮಗೆ ಅತೀವ ಸಂತಸವಾಗಿದೆ ಎಂದು ನೂತನ ಅಧ್ಯಕ್ಷ ನರಸಿಂಹರಾಜು ಹೇಳಿದ್ದಾರೆ. ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಲು 2008 ನಿರಂತರವಾಗಿ ಹೋರಾಟ ನಡೆಸಿಕೊಂಡೇ ಬಂದಿದ್ದು, ಅಂದಿನಿಂದಲೂ ಛಲ ಬಿಡದೆ ಸಕ್ರಿಯವಾಗಿ ಪಾಲ್ಗೊಂಡಿದ್ದು, ಕೊನೆಗೂ ನನ್ನ ಆಸೆ ಈಡೇರಿದ್ದು ಇದಕ್ಕೆ ಕಾರಣಕರ್ತರಾದ ಸಂಘದ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರನ್ನು ಅಭಿನಂದಿಸಿದರು. ಜಿಲ್ಲೆಯಲ್ಲಿ 55 ನಿರ್ದೇಶಕರು ಮತ್ತು 9 ತಾಲೂಕು ಅಧ್ಯಕ್ಷರುಗಳ ಸಹಕಾರದೊಂದಿಗೆ ನಡೆದ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ತಾವು 24 ಮತ ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾಗಿದೆ ಎಂದು ಹೇಳಿದರು. 2019 2024 ತುಮಕೂರು ಜಿಲ್ಲಾ ಸರ್ಕಾರಿ ನೌಕರ ಸಂಘಕ್ಕೆ ಮೊನ್ನೆ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ನನ್ನ ವಿರುದ್ಧ ಇಬ್ಬರು ನನ್ನ ಮಿತ್ರರು ಚುನಾವಣೆ ನಿಂತಿದ್ದರು. ಈ ಚುನಾವಣೆಯಲ್ಲಿ ನನ್ನ ನಿರ್ದೇಶಕರು ಮತ್ತು ವಿವಿಧ ತಾಲೂಕಿನ ಅಧ್ಯಕ್ಷರುಗಳು ನನಗೆ ಹೆಚ್ಚಿನ ಮತ ನೀಡಿ ಗೆಲುವಿಗೆ ಕಾರಣರಾಗಿದ್ದಾರೆ. ಮೊದಲನೇದಾಗಿ ನಮ್ಮ ನಿರ್ದೇಶಕರು ಅಧ್ಯಕ್ಷರಿಗೆ ಆಭಾರಿಯಾಗಿದ್ದೇನೆ ಹಾಗೂ ಅಭಿನಂದನೆಗಳು ಅವರಿಗೆ. ತದನಂತರ ಈ ಚುನಾವಣೆಯನ್ನು ಎದುರಿಸಬೇಕು ಅಂತೇಳಿ ಬಹಳ ವರ್ಷದ ಕನಸು ನಂದು. ಜಿಲ್ಲಾಧ್ಯಕ್ಷ ಚುನಾವಣೆಗೆ ಅಧ್ಯಕ್ಷ ಆಗಬೇಕು ಅನ್ನೋದು, ಯಾಕೆ ಅಧ್ಯಕ್ಷ ಆಗಬೇಕು ಅನ್ನೋ ನನ್ನ ಪ್ರಶ್ನೆ ಮೂಡಿದಾಗ, ಏನಾದರೂ ಒಂದು ನೌಕರಿಗೆ ಸಹಾಯ ಮಾಡಬೇಕು, ನೌಕರರ ಕಷ್ಟಗಳಿಗೆ ಸ್ಪಂದಿಸಬೇಕು ಮತ್ತು ತುಮಕೂರಿನಲ್ಲಿರುವ ನಗರದಲ್ಲಿ ವಾಸ ಮಾಡುವಂಥ ನೌಕರರಿಗೆ ಏನಾರ ಒಂದು ಸಹಾಯ ಮಾಡಿ, ಯಾವುದೇ ರೀತಿಯಲ್ಲಿ ಒಂದು ಸಹಾಯ ಆ ಸಂಘದಿಂದ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಹೋರಾಟ ಮಾಡ್ಕೊಂಡು ಬಂದೆ. 2008 ನಾನು ಚುನಾವಣೆ ಸ್ಪರ್ಧೆ ಮಾಡಿದೆ. ಆ 2008 ನನಗೆ ನಿರೀಕ್ಷಿತ ಜಯ ಆಗಲಿಲ್ಲ. ಅಲ್ಲಿ 2 ಮತ ಅಥವಾ 3 ಮತ ನಾನು ಸೋತೆ. ತದನಂತರ ಅಲ್ಲಿವರೆಗೂ ನಾನು ಕನಸು ಕಾಣ್ತಾ ಇದ್ದೆ, ಎಲ್ಲರೂ ಒಂದು ಅಧ್ಯಕ್ಷ ನಾನು ಮಾಡಿರೋ ಕೆಲಸಕ್ಕೆ ಪ್ರತಿಫಲ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕಾದೆ. ನಿಟ್ಟಿನಲ್ಲಿ ಇದೆ 2019 11 ತಾರೀಕಿನ ಚುನಾವಣೆ ನನಗೆ ಭಾಳ ಕೈ ಹಿಡಿತು. ನನ್ನ ಮಿತ್ರರು ಮಾಡಿದ ಕೆಲಸಕ್ಕೆ ಒಂದು ಮನಸಾರೆ ನನಗೆ ಗೆಲ್ಲಿಸಿದ್ದಾರೆ. ಈ ನಿಟ್ಟಿನಲ್ಲಿ ಏನೋ ಸಾಧ್ಯಗಳು ಏನು ಮಾಡಬೇಕು ಜಿಲ್ಲಾಧ್ಯಕ್ಷ ಆದಮೇಲೆ ಪ್ರಶ್ನೆ ಮಾಡಿಕೊಂಡಾಗ, ಈ ಒಂದು ಇದರಲ್ಲಿ ಒಂದು ತುಮಕೂರಿನಲ್ಲಿ ಇರುವಂಥ ಸರ್ಕಾರಿ ಜಾಗ ನೋಡ್ಕೊ ಒಂದು ಸಮುದಾಯ ಭವನ ಮಾಡಬೇಕು. ಸಮುದಾಯ ಯಾಕೆ ಭವನ ಮಾಡಬೇಕು? ಯಾವುದೇ ಒಂದು ಮದುವೆ ಮಾಡಬೇಕಾದ್ರೆ ಸರ್ಕಾರಿ ನೌಕರಿ ಮಾಡೋಕ್ಕೆ ಭಾಳ ಕಷ್ಟದ ಕೆಲಸ. ಇಲ್ಲಿ ಒಂದು ಏನೋ ಒಂದು ಸಮುದಾಯ ಭವನ ಕಟ್ಟಬೇಕು, ಸರ್ಕಾರದ ನೆರವು ಮತ್ತು ನಮ್ಮ ಜನಗಳ ನೆರವಿನಿಂದ ಕಟ್ಟುವಂಥ ಪ್ರಯತ್ನವನ್ನು 100% ಭಾಗ ನಾನು ಮಾಡ್ತೀನಿ. ಆ ನಿಟ್ಟಿನಲ್ಲಿ ಈಗಾಗಲೇ ಶಿಕ್ಷಣ ಇಲಾಖೆಯ ತಿಪ್ಟೂರಿನ ರಮೇಶ್ ಮತ್ತು ಚಿಕ್ಕನಾಯಕನಹಳ್ಳಿಯ ಪರಶಿವಮೂರ್ತಿರವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದು, ಇವರಿಬ್ಬರನ್ನು ಸೋಲಿಸಿ ತಾವು ಅಧ್ಯಕ್ಷರಾದೆ ಎಂದು ಹೇಳಿದರು. ರಾಜ್ಯ ಸಮಿತಿಗೆ ಆರೋಗ್ಯ ಇಲಾಖೆಯ ಮಂಜಣ್ಣ, ಸಮಾಜ ಕಲ್ಯಾಣ ಇಲಾಖೆಯ ಲಕ್ಷ್ಮೀನರಸಿಂಹಯ್ಯ ಖಜಾಂಚಿಯಾಗಿ ಆಯ್ಕೆಯಾದರು. ತುಮಕೂರು ನಗರದಲ್ಲಿ ಸರ್ಕಾರಿ ನೌಕರರ ಅನುಕೂಲಕ್ಕಾಗಿ ಸುಸಜ್ಜಿತ ಸಮುದಾಯ ಭವನ ನಿರ್ಮಿಸಲು ಉದ್ದೇಶಿಸಿರುವುದಾಗಿ ನರಸಿಂಹರಾಜು ಹೇಳಿದರು. ತುಮಕೂರಿನಲ್ಲಿ ಸರ್ಕಾರಿ ನೌಕರರ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೆಸುವ ಅಭಿಲಾಷೆ ಇದೆ ಎಂದು ತಿಳಿಸಿದರು. ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ವ್ಯವಸ್ಥೆಯೇ ಜಾರಿಯಾಗುವಂತೆ ಒತ್ತಾಯಿಸಲು ತುಮಕೂರಿನಿಂದಲೂ ಪ್ರಥಮವಾಗಿ ಹೋರಾಟ ನಡೆಸಲಾಗುವುದು ಅಂತ ನರಸಿಂಹರಾಜು ಹೇಳಿದರು. ಒಂದು ತುಮಕೂರಿನಲ್ಲಿ ಏನಿದೆ, ಒಂದು ರಾಜ್ಯ ಮಟ್ಟದ ಮತ್ತು ಅಥವಾ ರಾಷ್ಟ್ರ ಮಟ್ಟದ ಒಂದು ಸರ್ಕಾರಿ ನೌಕರ ಕ್ರೀಡಾ ಮಾಡಬೇಕು ಅಂತೇಳಿ ಒಂದು ಮಾದಾಸ ಇದೆ. ಈ ನಿಟ್ಟಿನಲ್ಲಿ ನಮ್ಮ ತುಮಕೂರನ್ನ ಈಗಾಗಲೇ ನಾನು ಹಲವಾರು ಬಾರಿ ಕ್ರೀಡಾಕೂಟ ಮಾಡಿರೋದ್ರಿಂದ ಈ ನಿಟ್ಟಿನಲ್ಲಿ ಯಶಸ್ವಿ ಆಗ್ತೀನಿ ಅಂತ ನಾನು ಭಾವಿಸಿದ್ದೇನೆ. ಮತ್ತು ಏನು ಸರ್ಕಾರಿ ನೌಕರಿಗೆ ಅನೇಕ ಸಮಸ್ಯೆಗಳಿರ್ತವೆ, ಹೆಚ್ಚಿನ ಒತ್ತಡ ಇರ್ಬೋದು ಅಥವಾ ಆ ಇಲಾಖೆಯಲ್ಲಿ ಎದುರಿಸ ಸಮಸ್ಯೆಗಳು ಮತ್ತು ವೇತನ ತಾರತಮ್ಯ ಇರ್ಬೋದು. ವೇತನಕ್ಕೆ ನಾನು ಮೊನ್ನೆ ಹೆಲ್ತ್ ಡಿಪಾರ್ಟ್ಮೆಂಟನ್ನು ನಾನು ಕೇಳಿದೆ, ಅನೇಕ ಇದರಲ್ಲಿ ಸಮಯಕ್ಕೆ ಸರಿಯಾಗಿ ಅವ್ರ ಸಂಬಳ ಆಗ್ತಾಯಿಲ್ಲ. ಒಂದು ದಿನ ಏನಾದರೂ ಅಧಿಕಾರಿಗಳು ಸಂಬಳ ಕೊಡದವರೆ ಭಾಳ ಕಷ್ಟ ಆಗ್ತದೆ. ಹಾಲಿನ ಬಾಡಿಗೆ, ಹಾಲಿಂದು ಪೇಪರ್ದು, ಅಡ್ಮಿಷನ್ಸ್, ಮಕ್ಕಳಿಗೆ ಸಮಸ್ಯೆ ಭಾಳ ಇರ್ತದೆ. ಈ ನಿಟ್ಟಿನಲ್ಲಿ ಅವರಿಗೆ ವೇತನವನ್ನು ಆದಷ್ಟು ಬೇಗ, ಅಂದರೆ 1-5 ವೇತನ ಆಗುವಂಥ ಕೆಲಸವನ್ನು ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಮತ್ತು NPS ಏನು ಪಿಂಚಣಿ ಇದೆ ಅದು ರಾಜ್ಯ ಮಟ್ಟದ ಸಮಸ್ಯೆ ಅಥವಾ ರಾಷ್ಟ್ರ ಮಟ್ಟದ ಸಮಸ್ಯೆ ಇದೆ. ಅದು ಈ ನಿಟ್ಟಿನಲ್ಲಿ ಮುಂದೆ ಆಗುವಂಥ ರಾಜ್ಯಾಧ್ಯಕ್ಷರ ಜೊತೆ ಕೂಡಿ ಮತ್ತು ಎಲ್ಲ ಕಾರ್ಯಕಾರಿ ಮಂಡಳಿ ಸಭೆಯನ್ನು ಇಟ್ಟು ಮೊದಲ ಸಭೆಗಳಲ್ಲೇ NPS ನೌಕರರ ಪಿಂಚಣಿ ವ್ಯವಸ್ಥೆಯನ್ನು ರದ್ದುಪಡಿಸಿ ಏನು ಹಳೆಯ ಪಿಂಚಣಿ ವ್ಯವಸ್ಥೆ ಅದನ್ನು ಜಾರಿಗೆ ತರಬೇಕು ಅಂತೇಳಿ ಸರ್ಕಾರ ಮಟ್ಟದಲ್ಲಿ ಯಾವ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಸರ್ಕಾರ ಮಟ್ಟದಲ್ಲಿ ಒಂದು ತೀರ್ಮಾನ ಮಾಡುವಂಥ ಒತ್ತಡವನ್ನು ಹಾಕೋಕ್ಕೆ ತುಮಕೂರಿಂದನೇ ಇದು ಪ್ರಾರಂಭ ಮಾಡೋಕ್ಕೆ ನಾನಂತೂ ಬಯಸಿದ್ದೇನೆ. ಈ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಏನು ಅಷ್ಟು ಆಕಾಂಕ್ಷೆಗಳಿದ್ದಾರೆ, ಆ 3 ಜನ ಹತ್ರ ಮಾತಾಡಿದ್ದೀನಿ. ಈ ಹೋರಾಟದ ಮೊದಲನೇ ಸಬ್ಜೆಕ್ಟ್ ಇರಬೇಕು ಅಂತ ಹೇಳಿದ್ದೀನಿ, ಅದಕ್ಕೆ ಅವರು ಕೂಡ
ಸಮ್ಮತಿ ಸೂಚಿಸಿದ್ದಾರೆ. ತುಮಕೂರಿನ ಹನುಮಂತಪುರದಲ್ಲಿರುವ ಬಯಲು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಳ್ಳರು ಹುಂಡಿ ಹಣವನ್ನು ದೋಚಿದ್ದಾರೆ. ತುಮಕೂರಿನ ಹನುಮಂತಪುರದಲ್ಲಿರುವ ಬಯಲು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಳ್ಳತನ ನಡೆದಿದೆ. ಕಳ್ಳರು ದೇವಸ್ಥಾನದೊಳಗೆ ಪ್ರವೇಶಿಸಿ ಹುಂಡಿಯಲ್ಲಿದ್ದ ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ. ಕಳೆದ ರಾತ್ರಿ ಈ ಕೃತ್ಯ ನಡೆದಿದ್ದು ಬೆಳಗ್ಗೆ ದೇವಸ್ಥಾನಕ್ಕೆ ಅರ್ಚಕರು ಬಂದು ಬಾಗಿಲು ತೆರೆದಾಗ ಕಳ್ಳತನ ನಡೆದಿರುವುದು ಬೆಳಕಿಗೆ ಬಂದಿದೆ. ನಗರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕಳ್ಳತನ ನಡೆದ ಸ್ಥಳಕ್ಕೆ ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರು ಆಗಮಿಸಿ ಪರಿಶೀಲನೆ ನಡೆಸಿದರು. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ನ್ಯೂಸ್ ಮುಂದುವರೈತೆ. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ತುಮಕೂರಿನ ನ್ಯಾಯಾಲಯದ ಬಳಿ ಸುಗಮ ಸಂಚಾರಕ್ಕೆ ಅಡ್ಡಿಯಾಗಿರುವ ವಾಹನಗಳನ್ನು ತೆರವುಗೊಳಿಸುವಲ್ಲಿ ಸಂಚಾರಿ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆಂದು ವಕೀಲ ಪಣೀಂದ್ರ ಆರೋಪಿಸಿದ್ದಾರೆ. ಸಂಚಾರಿ ಪೊಲೀಸರು ಸಮರ್ಪಕವಾಗಿ ಕಾರ್ಯನಿರ್ವಹಿಸದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆಂದು ವಕೀಲ ಪಣೀಂದ್ರ ಆರೋಪಿಸಿದ್ದಾರೆ. ತುಮಕೂರಿನ ನ್ಯಾಯಾಲಯದ ಪಕ್ಕದಲ್ಲಿರುವ ರಸ್ತೆಯಲ್ಲಿ ಎರಡೂ ಬದಿಯಲ್ಲಿ ವಾಹನಗಳನ್ನು ನಿಲ್ಲಿಸುತ್ತಿದ್ದು ಇದರಿಂದಾಗಿ ಸುಗಮ ಸಂಚಾರಕ್ಕೆ ಅಡ್ಡಿ ಉಂಟಾಗಿದೆ ಎಂದು ವಕೀಲ ಪಣೀಂದ್ರ ಹೇಳಿದ್ದಾರೆ. ಈ ಬಗ್ಗೆ ಸುಗಮ ಸಂಚಾರಕ್ಕೆ ಅಡ್ಡಿಯಾಗಿರುವ ವಾಹನಗಳನ್ನು ತೆರವುಗೊಳಿಸುವ ಬಗ್ಗೆ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಸಾಕಷ್ಟು ಬಾರಿ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ತಿಳಿಸಿದರು. ಸಂಚಾರಿ ಪೊಲೀಸರು ಇನ್ನು ಮುಂದಾದರೂ ವಿಶೇಷ ಗಮನ ಹರಿಸಿ ಸುಗಮ ಸಂಚಾರಕ್ಕೆ ಅವಕಾಶ ಕಲ್ಪಿಸಬೇಕೆಂದು ಕೋರಿದ್ದಾರೆ. ಜಿ ಶ್ರೀಪತಿ, ವಕೀಲರು, ತುಮಕೂರು. ನೋಡಿ, ಇಲ್ಲಿ ಸಿಂಧುಶ್ರೀ ಹೋಟೆಲ್ನಿಂದ ಇದು ಲೇಬರ್ ಆಫೀಸ್ವರೆಗೆ ಪಾರ್ಕಿಂಗ್ ಎರಡೂ ಕಡೆ ಮಾಡಿ, ಜೊತೆಗೆ ಕ್ರಾಸ್ ರೋಡ್ನಲ್ಲಿ ಕಾರ್ಗಳನ್ನ ನಿಲ್ಲಿಸಿ ಎಲ್ಲ ಡಿ ಟಿ ಪಿ ಮತ್ತು ನೋಟ್ರಿದು. ಸೊ ಇಲ್ಲಿ ಸಾರ್ವಜನಿಕರ ವಾಹನಕ್ಕೆ ಅಡ್ಡಿ ಆಗ್ತಾ ಇದೆ ಓಡಾಡೋಕ್ಕೆ, ಮತ್ತು ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಜೊತೆಗೆ ಇದ್ರ ಬಗ್ಗೆ ನಾನು ಇದೇ ತುಮಕೂರು ಸಿ ಪಿ ಐ ಇರೋರಿಗೆ ಲೆಟ್ರ್ ಕೂಡ ಕೊಟ್ಟಿದ್ದೀನಿ, ಮತ್ತು ಎಸ್ ಪಿ ಅವ್ರಿಗೆ ಅದ್ರ ಕಾಪಿನೂ ಹಾಕಿದ್ದೀನಿ. ಮತ್ತು ಇದ್ರ ಬಗ್ಗೆ ಗಮನ ಹರಿಸೋದಕ್ಕೆ ಹೇಳಿದಾಗ ಅವರು ಬಂದು ಇಲ್ಲಿ ಫೋಟೋ ಕೂಡ ತಗೊಂಡು ಹೋಗಿದ್ದಾರೆ, ವಿಡಿಯೋ. ತಿಲಕ್ ಪಾರ್ಕ್, ಸಾರಿ, ಸಂಚಾರಿ ಪೊಲೀಸ್ ಠಾಣೆಯವರು ಈ ಆದರೂ ಕೂಡ ಇದುವರೆಗೆ ಅವರು ಯಾವುದೇ ಕ್ರಮ ತಗೊಂಡಿಲ್ಲ, ತಗೊಳ್ತಾನೂ ಇಲ್ಲ. ಅವ್ರದ್ದು ಒಂದೇ ಉತ್ತರ, ನಾವು ದಿನ ಒಂದು ರೌಂಡ್ ಬಂದು ಅದನ್ನು ಗಸ್ತು ನೋಡಿಕೊಂಡು ಹೋಗ್ತಾ ಇದ್ದೀವಿ. ಗಸ್ತು ನೋಡಿಕೊಂಡು ಹೋಗ್ತಾ ಯಾವುದೂ ಇಲ್ಲ, ಗಸ್ತು ನೋಡ್ತಾ ಇಲ್ಲ. ಇವರು ಪಾರ್ಕಿಂಗ್ ಎರಡೂ ಕಡೆ ಇರುತ್ತೆ, ಮತ್ತು ವಾಹನದ್ದು ದಟ್ಟಣೆ ಜಾಸ್ತಿಯಾಗಿ ಅಲ್ಲಿ ತೊಂದರೆ ಕೂಡ ಇದೆ ಸಾರ್ವಜನಿಕರಿಗೆ. ದಿನ ಅವರು ಜಗಳ ಆಡ್ಕೊಂಡು ಹೋಗ್ತಾರೆ ಬಿಟ್ಟರೆ ಇದುವರೆಗೆ ಯಾರೋ ಹೇಳೋಷ್ಟು ಅವ್ರಿಗೆ ತಾಳ್ಮೆ ಇಲ್ಲ. ಮೊಳಕಾಲ್ಮೂರು ಪಾಂಡುರಂಗಸ್ವಾಮಿ ದೇವಸ್ಥಾನದಲ್ಲಿ ಪ್ರಥಮ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜೆ ಅಲಂಕಾರ ಏರ್ಪಡಿಸಲಾಗಿತ್ತು. ಮೊಳಕಾಲ್ಮೂರು ಪಟ್ಟಣದ ದೊಡ್ಡಪೇಟೆ ರಸ್ತೆಯಲ್ಲಿರುವ ಪಾಂಡುರಂಗಸ್ವಾಮಿ ದೇವಸ್ಥಾನದಲ್ಲಿ ಸುಮಾರು 1972 ಪ್ರಾರಂಭವಾಗಿ ಇಂದಿಗೆ 47 ವರ್ಷಗಳಿಂದ ಭಕ್ತಾದಿಗಳಿಂದ ಪ್ರತಿ ವರ್ಷ ಆಷಾಢದಂದು ಬಹಳ ವಿಜೃಂಭಣೆಯಿಂದ ಆಷಾಢ ಶುದ್ಧ ಪ್ರಥಮ ಏಕಾದಶಿಯ ಪ್ರಯುಕ್ತ ಊರಿನ ಪ್ರಮುಖ ಬೀದಿಗಳಲ್ಲಿ ಸ್ವಾಮಿಯ ಮೆರವಣಿಗೆ ನಡೆಯಿತು. ರಾತ್ರಿ 8 ಗಂಟೆಯಿಂದ ತಾಯಿ ರುಕುಮಾಬಾಯಿ ದೇವಿಗೆ ಪಂಚಾಮೃತ ಅಭಿಷೇಕ ನೆರವೇರಿಸಿ ವಿಶೇಷ ಅಲಂಕಾರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಡಿಎಂ ಈಶ್ವರಪ್ಪ, ವಾಂಜ್ರೆ ಶಿವಾಜಿ, ಸಾಕ್ರೆ ರಾಮಕೃಷ್ಣ, ಕೆಂದೋಳೆ ಮಲ್ಲಿಕಾರ್ಜುನ, ಬೈಸೆ ಮಲ್ಲಿಕಾರ್ಜುನ, ಕೃಷ್ಣಮೂರ್ತಿ, ದೇವೇಂದ್ರ, ಕಿರಣ್, ಶಿವಾಜಿ, ಕಲ್ಯಾಣ್, ಗೋಪಾಲ, ಟಿ ತಿರುಮಲೇಶ್, ದೇವಸ್ಥಾನ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಹಾಗೂ ಭಕ್ತಾದಿಗಳು ಭಾಗವಹಿಸಿದರು. ಮಧುಗಿರಿಯಲ್ಲಿ ಆಷಾಢ ಮಾಸದ ಏಕಾದಶಿ ಅಂಗವಾಗಿ ಪಾಂಡುರಂಗ ದೇವರ ಮೆರವಣಿಗೆ ನಡೆಯಿತು. ಮಧುಗಿರಿ ಪಟ್ಟಣದ ದೊಡ್ಡಪೇಟೆಯ ಭಾವಸಾರ ಜನಾಂಗದವರು 57ನೇ ವರ್ಷದ ಅಂಗವಾಗಿ ಆಷಾಢ ಮಾಸದ ಪ್ರಥಮ ಶುದ್ಧ ಏಕಾದಶಿ ದಿನದಂದು ಪಾಂಡುರಂಗ ಭಜನೆ ನಡೆಸಿದರು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ರುಕ್ಮಿಣಿ ಪಾಂಡುರಂಗ ದೇವರ ಮೆರವಣಿಗೆ ಅಂಗವಾಗಿ ಪಂಡರಿ ಭಜನೆಯನ್ನು ಮಾಡುವ ಮೂಲಕ ಆಚರಿಸಲಾಯಿತು. ಮಧುಗಿರಿಯ ಮಹಾಜನಗಳಲ್ಲಿ ಇಂದು 57ನೇ ವರ್ಷದ ಆಷಾಢ ಶುದ್ಧ ಏಕಾದಶಿಯ ಉತ್ಸವ ಇದೆ. ಹಾಗೆ ಎಲ್ಲರೂ ಬಹುಶಃ ಕ್ಷೇತ್ರ ಸಮಾಜದವರು ಮತ್ತು ಬೇರೆ ಎಲ್ಲರೂ ಕೂಡಿ ಇಲ್ಲಿ ಸಮಾರಂಭವನ್ನು ಆಚರಿಸ್ತಾ ಇದ್ದಾರೆ. ನಾಳೆ ದ್ವಾದಶಿ ಇರುತ್ತದೆ, ಎಲ್ಲರೂ ಆಗಮಿಸಬೇಕಾಗುತ್ತೆ. ಬಿಟಿ ಸತ್ಯನಾರಾಯಣ ರಾವ್, ಗೋಪಾಲ್ ರಾವ್, ಎಂ ಎಸ್ ಸತ್ಯನಾರಾಯಣ ರಾವ್, ಮಂಜುನಾಥ್ ರಾವ್, ಗಂಗೋಜಿರಾವ್, ಪಾಂಡುರಂಗರಾವ್, ಅರುಣ್ ಕುಮಾರ್, ಅಶೋಕ್ ಕುಮಾರ್ ರಾವ್, ಸುರೇಶ್ ಬಾಬು, ಜನಾರ್ದನ್ ರಾವ್, ರಮೇಶ್ ರಾವ್, ಲಲಿತಾ, ರುಕ್ಮಿಣಿ, ಪುಷ್ಪ ಮುಂತಾದವರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್.